ಏನಂದ್ರೆ ಅದು ನಿಮ್ಮ ಸೊಂಟ ಅಲ್ಲ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ಎತ್ತದ್ರಲ್ಲ ನಿಮ್ಗೊಂಥರ ಮುಜುಗರ ಅನ್ಸ್ಲಿಲ್ವಾ ವಿಚಿತ್ರ ಅನ್ಸ್ಲಿಲ್ವಾ ಯಾಕೆ ಯಾಕೆ ಹಾಗೆ ಅನ್ನಿಸ್ಬೇಕು ಗೊತ್ತಿಲ್ಲ ಏನೋ ಒಂಥರ ಅನ್ಸುತ್ತೆ ಏನು ಅಂತ ಗೊತ್ತಿಲ್ಲ ಓಂಕಾರ ಅವರು ನನ್ನ ಹತ್ರ ಬಂದರೆ ಹೇಗೆಗೋ ಆಗುತ್ತೆ ಅದೇನು ಅಂತಲೇ ಗೊತ್ತಿಲ್ಲ ಅವ್ರ ಹತ್ರ ಬಂದಾಗೆಲ್ಲ ದೂರ ಹೋಗಿ ಅಂತ ಅಂತಿರ್ತೀನಿ ನಾನು ಆದ್ರೆ ಅವ್ರು ಮತ್ತೆ ಮತ್ತೆ ನನ್ನ ಹತ್ರನೇ ಬರ್ತಿರ್ತಾರೆ ಆದ್ರೆ ನಾನು ಬಿಡಲ್ಲ ದೂರ ಹೋಗಿ ಅಂತ ಗಲಾಟೆ ಮಾಡ್ತೀನಿ ಆದ್ರೂ ಏನಾದರೂ ಒಂದು ನೆಪ ಹೇಳ್ಕೊಂಡು ಹತ್ರ ಬರ್ತಾರೆ ಸೊಂಟ ಹಿಡ್ಕೋತಾರೆ ಮುತ್ತಕೊಡ್ತಾರೆ ಹೀಗೆಲ್ಲ ಮಾಡ್ತಾನೆ ಇರ್ತಾರೆ ಇದೇ ವಿಷಯಕ್ಕೆ ನಮ್ಮ ಮಧ್ಯೆ ಗಲಾಟೆ ಆಗ್ತಾನೆ ಇರುತ್ತೆ ಚುಕ್ಕಿ ನಿನ್ನ ಗಂಡನಿಗೆ ಮಾತ್ರ ನಿನ್ನನ್ನು ಮುಟ್ಟೋ ಅಧಿಕಾರ ಇರೋದು ಅದಕ್ಕೆ ಅವರು ಆಗಿಡ್ಕೋತಾರೆ ಅಷ್ಟೇ ಅದ್ಯಾಕೆ ಹಾಗೆ ನೀನಿನ್ನೂ ತುಂಬ ಚಿಕ್ಕ ಹುಡುಗಿ ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದೀಯಾ ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಅರ್ಥ ಆಗುತ್ತೆ ಆದ್ರೆ ಒಂದು ಪ್ರಶ್ನೆ ಕೇಳ್ತೀನಿ ನಿನ್ನ ಗಂಡ ನಿನ್ನ ಹತ್ರ ಬಂದಾಗ ನಿನ್ನ ಎದೆ ಜೋರಾಗಿ ಒಡ್ಕೊಳ್ಳುತ್ತಾ ಹಾ ಹಾ ನಿಮಗೆ ಗೊತ್ತಾಯ್ತು ಆಮೇಲೆ ಮುಖಕ್ಕೆಲ್ಲ ರಕ್ತ ನುಗ್ಗಿ ನಾಚಿಕೆ ಆದಂಗ ಆಗುತ್ತಾ ಹೌದು ಹೌದು ಹೀಗೆ ಆಗುತ್ತೆ ನಿಮಗೆ ಇದೆಲ್ಲ ಹೇಗೆ ಗೊತ್ತು ಯಾಕಂದ್ರೆ ನನ್ನ ಗಂಡ ನನ್ನ ಹತ್ರ ಬಂದಾಗ ನನಗೂ ಹೀಗೆ ಆಗುತ್ತೆ ಆಗ್ಲೇ ನನಗೂ ಅರ್ಥ ಆಗಿದ್ದು ಮುಂದಿನ ಸಲ ನಿನಗೆ ಹೀಗೆ ಆಗುತ್ತಲ್ಲ ಆಗ ಒಂದು ಕ್ಷಣ ಸುಮ್ಮನೆ ಇದ್ಬಿಡು ಏನು ಯೋಚನೆ ಮಾಡಕ್ಕೆ ಹೋಗಬೇಡ ಆ ಹೃದಯ ಬಡಿತಾ ಇರುತ್ತಲ್ಲ ಅದನ್ನ ಹಾಗೆ ಕೇಳಿಸ್ಕೋ ಕಣ್ಣು ಮುಚ್ಚಿಕೊಂಡು ಆ ಕ್ಷಣನ ಅನುಭವಿಸು ಆಗ ನಿನಗೆ ಅದೆಲ್ಲ ತುಂಬ ಚೆನ್ನಾಗಿದೆ ಅನ್ನೋದು ಅರ್ಥ ಆಗುತ್ತೆ ಆ ಭಾವನೆ ಖುಷಿ ಕೊಡುತ್ತೆ ಸರಿ ಬಾ ಹೊತ್ತಾಯ್ತು ಊಟ ಮಾಡೋ ಅಂತೆ ನಿಜನಾ ನಂಗೇನು ಅರ್ಥನೇ ಆಗ್ಲಿಲ್ವಲ್ಲ